నగుతా నగుతా వాడు నేను నోరు వర్ష ఎందు హీగి ఇరలే ఇరలే హర్ష హర్ష ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ನಮ್ಮ ಸ್ನೇಹಿತರಾದ ನಿಸರ್ಗ ದೇಶರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ದೇವರು ಇನ್ನೂ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ವೇಳೆಯಷ್ಟು ಶಕ್ತಿ ಕೊಡಲಿ. ಏನು ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಒಂದು 5 ವರ್ಷದಿಂದ ನಮ್ಮ ಸ್ನೇಹಿತರುಗಳು, ಹಿತೈಷಿಗಳು ಮತ್ತು ನನಗೆ ಯಾವುದು ಹಗಲು ರಾತ್ರಿ ನಾನು ಒಳ್ಳೆಯದು ಬಯಸಂಥ ಸ್ನೇಹಿತರುಗಳು ಒಂದು ಜನ್ಮದಿನ ಆಚರಣೆ ವಿಭಿನ್ನವಾಗಿ ಅಂದರೆ ಹಾಸ್ಪಿಟ್ಲ್ಗಳಿಗೆ ಆರೋಗ್ಯ ಕೇಂದ್ರಗಳಲ್ಲಿ ಹಣ್ಣು ಹಂಪಲು ಕೊಡುವ ಮೂಲಕ ಮತ್ತು ಗೋಪೂಜೆ ಮಾಡುವ ಮೂಲಕ ರಕ್ತದಾನ ಮಾಡುವ ಮೂಲಕ ಈ ಥರ ವಿಭಿನ್ನವಾಗಿ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಈ ವರ್ಷ ಪ್ರತಿ ಸಲದಂತೆ ಈ ವರ್ಷವೂ ಕೂಡ ಒಂದು ಹಣ್ಣು ಹಂಪಲು ಹಂಚುವಾಗಂಥ ಕಾರ್ಯಕ್ರಮ, ಅದೇ ರೀತಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಗೋಪೂಜೆ ಈ ಥರ ಮುಂತಾದ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಇವತ್ತು ನನಗೆ ಗೊತ್ತಿಲ್ಲ ನಮ್ಮ ಗೋಪಾಲನವರ ಏನು ಒಂದು ಅವರ ಆಶ್ರಯದಲ್ಲಿ ನಾವು ಕೂಡ ಬೆಳೀತಾ ಇದ್ವಿ. ಪಕ್ಷನೂ ಕೂಡ ಒಳ್ಳೆಯ ಸ್ಥಾನಮಾನ ಕೊಟ್ಟಿದೆ. ಪಕ್ಷ ಮತ್ತು ಗೋಪಾಲನವರ ಒಂದು ಆಶೀರ್ವಾದ ಮಾರ್ಗದರ್ಶನ ಈ ಕ್ಷೇತ್ರದ ಜನತೆ ನನ್ನ ಒಂದು ಅಭಿಮಾನದಿಂದ ನೋಡ್ತಾರೆ ಅಷ್ಟೇ. ಒಂದು ನಮ್ಮ ಕುಟುಂಬದಲ್ಲೇ ಒಬ್ಬನಾಗಿ ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ಚಿರಋಣಿ ಕೂಡ. ಬೆಳಗ್ಗೆಯಿಂದನೂ ಎಲ್ಲ ಥರ ಮುಖಂಡರುಗಳು, ನನ್ನ ಸ್ನೇಹಿತರುಗಳು, ಹಿತೈಷಿಗಳು ಬಂದು ನನ್ನ ಶ್ರೇಯಸ್ಸನ್ನ ಬಯಸಿದ್ದಾರೆ, ಹಾರೈಸಿದ್ದಾರೆ. ಇದಕ್ಕೆ ನನ್ನ ವೈಯಕ್ತಿಕವಾಗಿ ಜೀವನ ಪರ್ಯಂತ ಅವ್ರಿಗೆ ಆಭಾರಿ ಆಗಿರ್ತೀನಿ ಅಂತ ಈ ಮೂಲಕ ಕೇಳ್ತೀನಿ. ಚುನಾವಣೆ ಅಂತ ನಾನೇನಿಲ್ಲ. ನಾನು ಬಿಫೋರ್ 5 ವರ್ಷ ಕಳೆದ 2015ರಲ್ಲಿ BBMP ಚುನಾವಣೆಗೆ ನಮ್ಮ ಮಡದಿಯವರು ನಿಂತಿದ್ದರು. ಅಲ್ಪ ಮತಗಳಿಂದ ವಿರೋಧಿತ ಸೋಲಾಯಿತು. ಆದರೆ ಚುನಾವಣೆ ನಿಂತಿರೋ ಮೊದಲಿಂದನೂ ಸಮಾಜ ಸೇವೆಯಲ್ಲಿ ನಾನು ಮಾಡ್ಕೊಂಡೇ ಬಂದಿದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 8 ವರ್ಷದಿಂದ, ಅದೇ ಥರ ಸಿವಿಕ್ ಲೀಡರಾಗಿ, ಗ್ರೀನ್ ಅಂಬಾಸಿಡರ್, ಹಸಿರು ರಾಯಭಾರಿಯಾಗಿ, ಆಮೇಲೆ ಅನೇಕ ಸಂಸ್ಥೆಗಳಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡಿಕೊಂಡು ನಮ್ಮದೇ ಆದಂಥ ನಿಸರ್ಗ ಸೇವಾ ಫೌಂಡೇಶನ್ಗಳು ಕೂಡ ಕಟ್ಟಿಕೊಂಡು ಅನೇಕ ಸಮಾಜಮುಖಿ ಜನ ಜಲ ವನ ಸಂರಕ್ಷಣೆಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಪಟಾಕಿ ಬಿಟ್ಟಾಕಿ ಕಾರ್ಯಕ್ರಮ ಇರ್ಬೋದು, ಹಾಗೆ ಪರಿಸರ ಸ್ನೇಹಿ ಹಬ್ಬಗಳಾಗಿರ್ಬೋದು, ಕ್ಲೇ ಗಣೇಶ ಮಣ್ಣಿನ ಗಣಪತಿದಾಗಿರ್ಬೋದು, ಇಲ್ಲ ಸುಮಾರು ಕಾರ್ಯಕ್ರಮಗಳು ಒಂದಲ್ಲ. ಇದನ್ನು ಗುರುತಿಸಿ ಕಳೆದ ಬಾರಿ ಕೂಡ ಕೆಂಪೇಗೌಡ ಪ್ರಶಸ್ತಿಯಲ್ಲಿ ಕೂಡ ನಮ್ಮ BBMP ಕಡೆಯಿಂದ ಬಂತು. ವಿಶೇಷವಾಗಿ ಮಾಜಿ ಶಾಸಕ ನರೇಂದ್ರ ಬಾಬು ಇರ್ಬೋದು, ಹಾಗೆ ಮಾಜಿ ಉಪಮಹಾರಾದಂತಹ ಹರೀಶ್ ಅವರು ಇರ್ಬೋದು, ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಆಹಾರ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂತಹ ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರಾದಂತಹ ಗೋಪಾಲಣ್ಣನವರು, ಹಾಗೆ ಹೇಮಕ್ಕನವರು, ಜೈರಮ್ಮಣ್ಣನವರು, ಹಾಗೆ ಈ ಕ್ಷೇತ್ರದ ಸಂಬಂಧಪಟ್ಟಂತಹ ಎಲ್ಲ ಮುಖಂಡರುಗಳು ಅಂತಲೇ ಕರಿತೀನಿ, ಅವ್ರು ಬಂದು ಇವತ್ತು ನನ್ನ ಹಾರೈಸಿದ್ದಾರೆ. ಅವರ ಹಾರೈಕೆ ಹೀಗೇ ಇರಲಿ, ನಿರಂತರವಾಗಿರಲಿ ಅಂತ ನಾನು ಕೇಳ್ಕೊಳ್ತಾ, ಚುನಾವಣೆ ಏನು ನಾನು ಮನಸ್ಸಲ್ಲೇನು ಚುನಾವಣೆ ಬಂದರೆ ನಿಂತ್ಕೊಂಡು ಗೆದ್ದು ಕೆಲಸ ಮಾಡುವಂಥ ಆ ಒಂದು ಅಭಿಲಾಷೆನಕ್ಕೂ ಇದೆ. ಯಾಕಂದರೆ ಅಧಿಕಾರ ಬೇಕು, ಅಧಿಕಾರ ಇದ್ದರೆ ಒಂದು 100 ಜನಕ್ಕೆ ಸಹಾಯ ಮಾಡ್ಬೋದು. ಆದರೆ ಪಕ್ಷ ಮತ್ತು ಜನ ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ಸಚಿವರು ಅವರು ಕೂಡ ನಂಬಿಕೆ ಇಟ್ಟು ಕೊಟ್ಟರೆ ಅದನ್ನು ಉಳಿಸ್ಕೊಳ್ಳೋಂಥ ಶಕ್ತಿ ದೇವರು ನನಗೆ ಕೊಡ್ತಾನೆ, ಜನ ನನಗೆ ಕೊಡ್ತಾರೆ. ಮುಂದಿನ ಅವರು ಕೊಟ್ಟರು ಕೊಡಲಿಲ್ಲ ಅನ್ನೋ ಸರಿ, ನಿರಂತರವಾಗಿ ಪಕ್ಷ ಸಂಘಟನೆ ಮತ್ತು ಜನಸೇವೆ ಮಾಡ್ಕೊಂಡು ನಾನು ಹೋಗ್ತೀನಿ.